ನಾವು ರಾಷ್ಟ್ರ ಧ್ವಜವನ್ನಲ್ಲದೆ ಇನ್ಯಾವುದೇ ಧ್ವಜವನ್ನು ಆರಿಸೋದಿಲ್ಲ ಅಂತೇಳಿ ಮುಚ್ಚಳಿಕೆಯಲ್ಲಿ ಬರ್ಕೊಟ್ಟು ಸುಳ್ಳನ್ನು ನಿಜ ಮಾಡಲಿಕ್ಕೆ ಗೋಬೆಲ್ಸ್ ತತ್ವವನ್ನು ಇವರು ಅಳವಡಿಸ್ಲಿಕ್ಕೆ ಹೊರಟಿದ. ರಾಷ್ಟ್ರಧ್ವಜವನ್ನು ಇಳಿಸಿ ಭಗವದ್ವಜ ಏರಿಸುವಂಥದ್ದು ತಪ್ಪು ಅಂತ ಟಿಪ್ಪು ಸುಲ್ತಾನ್ ಕೋಟೆ ಒಳಗಡೆ ಈ ಮತಿಗೇಡಿ ಆರ್ಎಸ್ಎಸ್ನವರು ಆಂಜನೇಯನ ಟೆಂಪಲ್ ಇದೆ ಅಂತಂತೇಳಿ ಊಹಾಪೋಹಗಳನ್ನು ಎಬ್ಬಿಸ್ತಾ ಇದ್ದಾರೆ. ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಈ ಥರ ಪ್ರಚೋದನೆ ಮಾಡ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಕೇವಲ ಮಂಗಳೂರು ಉಡುಪಿನಲ್ಲಿ ಸೀಮಿತವಾಗಿದ್ದ ಸಂಘಿಗಳು ಇವತ್ತು ಮಂಡ್ಯ ಜಿಲ್ಲೆಯನ್ನು ಬೆಂಕಿ ಹಚ್ಚಲಿಕ್ಕೆ ಅವರು ಹೊರಟಿದ್ದಾರೆ. ಮಂಡ್ಯ ಜಿಲ್ಲೆ ಒಂದು ಕುಲುಮೆಯಾಗಿ ಪರಿವರ್ತನೆ ಆಗಿದೆ. ಬಹಳ ಪ್ರಮುಖವಾಗಿ ಕೇವಲ ಮಂಗಳೂರು ಉಡುಪಿನಲ್ಲಿ ಸೀಮಿತವಾಗಿದ್ದ ಸಂಘಿಗಳು ಇವತ್ತು ಮಂಡ್ಯ ಜಿಲ್ಲೆಯನ್ನು ಬೆಂಕಿ ಹಚ್ಚಲಿಕ್ಕೆ ಅವರು ಹೊರಟಿದ್ದಾರೆ. ಮಂಡ್ಯ ತಾಲೂಕು ಕೆರಗೋಡ್ನಲ್ಲಿ ನ್ಯಾಯಬದ್ಧವಲ್ಲದ ಕಾನೂನುಗಳನ್ನು ಎತ್ತಿಡಲಿಕ್ಕಾಗಿ ಅಥವಾ ಅದನ್ನು ಪಡೀಬೇಕು ಅಂತ ಹೇಳಿ ಹೊರಟಿರುವಂಥದ್ದು ಅತ್ಯಂತ ಖಂಡನೀಯವಾದದ್ದು. ಗ್ರಾಮ ಪಂಚಾಯಿತಿ ಇದೆ, ಜಿಲ್ಲಾಡಳಿತ ತಾಲೂಕಾಡಳಿತ ಸಂಬಂಧಪಟ್ಟವರಿಗೆ ರಾಷ್ಟ್ರ ಧ್ವಜವಲ್ಲದೆ ಇನ್ಯಾವುದೇ ಧ್ವಜವನ್ನು ಆರಿಸಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಸಂಘಟಕರು ಸಹ ಬರ್ಕೊಟ್ಟು ನಾವು ರಾಷ್ಟ್ರ ಧ್ವಜವನ್ನಲ್ಲದೆ ಇನ್ಯಾವುದೇ ಧ್ವಜವನ್ನು ಆರಿಸೋದಿಲ್ಲ ಅಂತೇಳಿ ಮುಚ್ಚಳಿಕೆಯಲ್ಲಿ ಬರ್ಕೊಟ್ಟು ಸುಳ್ಳನ್ನು ನಿಜ ಮಾಡಲಿಕ್ಕೆ ಗೋಬೆಲ್ಸ್ ತತ್ವವನ್ನು ಇವರು ಅಳವಡಿಸ್ಲಿಕ್ಕೆ ಹೊರಟಿದ್ದಾರೆ. ಇದು ಮಂಡ್ಯ ಜಿಲ್ಲೆ ಒಳಗಡೆ ಶಾಂತಿ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರಾಗಿ ಸಾವಿರಾರು ವರ್ಷಗಳಿಂದ ಬಾಳ್ತಾ ಇದ್ದಂಥವರನ್ನು ಅವರ ಮನಸ್ಸುಗಳನ್ನು ಕದಡೋದ ಮೂಲಕ ಕೇವಲ ರಾಜಕೀಯ ಲಾಭಕ್ಕಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಿಂದ ನಿಜವಾಗಿ ಯಾರು ಬಾಧನೆಗೊಳಪಡ್ತಾರೆ? ಮಂಗಳೂರು ಉಡುಪಿನಲ್ಲಿ ಅಲ್ಲಿಯ ಬಡವರು, ಕೂಲಿಕಾರರು, ಕಾರ್ಮಿಕರು, ರೈತರ ಮಕ್ಕಳು ಬಲಿಯಾದರು. ಆದರೆ ಈ ನೇತೃತ್ವ ಕೊಟ್ಟವರು ಮಕ್ಕಳು ಬಲಿಯಾಗಿಲ್ಲ. ಮಂಡ್ಯ ಜಿಲ್ಲೆ ಒಳಗಡೆನೂ ಅದೇ ಕೆಲಸವನ್ನು ಮೊನ್ನೆಯಿಂದ ಮಾಡಲಿಕ್ಕೆ ಹೊರಟಿದ್ದಾರೆ. ಕೃಷಿನಲ್ಲಿ ಕೆಲಸ ಮಾಡ್ತಾ ಕೂಲಿ ಮಾಡ್ತಾ ಇರುವಂಥವರು, ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥವರು, ರೈತರ ಮಕ್ಕಳು, ಅವರನ್ನು ದುರ್ಬಳಕೆ ಮಾಡಿಕೊಂಡು ಫ್ಲೆಕ್ಸ್ ಅರಿಯೋದು, ನಾನು ಹನುಮ ಧ್ವಜವನ್ನು ನಾನು ಇಲ್ಲೇ ಆರಿಸ್ತೀನಿ ಎನ್ನುವಂಥದ್ದು, ಇದು ಈ ಜಿಲ್ಲೆಗೆ ಶೋಭೆ ತರುವಂಥದ್ದಲ್ಲ, ಈ ಜಿಲ್ಲೆಯ ಜನ ಒಪ್ಪುವಂಥದ್ದಲ್ಲ. ಜೆ ಡಿ ಎಸ್ನವರು ಬೆಂಬಲ ಕೊಡ್ತಾ ಇದ್ದಾರೆ ಎನ್ನುವ ಒಂದು ಕಾರಣಕ್ಕಾಗಿ ಈ ಕೆಲಸವನ್ನು, ಕುತಂತ್ರವನ್ನು ಸಂಘಿಗಳು, ಈ ಸಂಘ ಪರಿವಾರದವರು ಮಾಡಲಿಕ್ಕೆ ಏನು ಹೊರಟಿದಾರೋ ಇದರ ಸರಿಯಾದಂಥ ಅರ್ಥವನ್ನು ಕರೆಕ್ಟಾಗಿ ಮಾಡಿಕೊಳ್ಳದೇ ಇರುವಂಥದ್ದು ಜೆ ಡಿ ಎಸ್ನವರ ಮುಂದಿನ ದಿನಗಳಲ್ಲಿ ಅವರು ನಿರ್ನಾಮ ಆಗಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕಾಗಿ ಜೆ ಡಿ ಎಸ್ನವ್ರಿಗೂ ನಾವು ಎಚ್ಚರ ಮಾಡ್ತೇವೆ, ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರ ಜೊತೆನಲ್ಲೆಲ್ಲ ಸೇರಬೇಕಾಗಿರೋದು. ನೀವು ಪ್ರತ್ಯೇಕವಾಗಿ ನಿಮ್ಮ ಕೆಲಸವನ್ನು ಮಾಡಿ. ಗಾಂಧಿಯನ್ನು ಕೊಂದವರು, ಅದರ ಅನುಯಾಯಿಗಳು ಇವತ್ತು ನಾವು ಹನುಮಧ್ವಜವನ್ನು ಆರಿಸ್ಲಿಕ್ಕೆ ಹೊರಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಬರೆದು ಕೊಡದೇ ಇದ್ದರು. ಆ ಸರತ್ತನ್ನು ಉಲ್ಲಂಘನೆ ಮಾಡಬೇಕು ಅಂತ ಹೇಳಲಿಕ್ಕೆ ಹೊರಟಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇಂಥದ್ದೆಲ್ಲವನ್ನು ಮಂಡ್ಯ ಜಿಲ್ಲೆಯ ಜನ ಸಹಿಸ್ಕೊಳ್ಳೋದಿಲ್ಲ. ನಾವು ಒಗ್ಗಟ್ಟಾಗಿ ಈ ಮಂಡ್ಯವನ್ನು ರಕ್ಷಣೆ ಮಾಡಿಕೊಳ್ತೇವೆ. ಮಂಡ್ಯ ಹಿಂದಿನಿಂದಲೂ ಒಂದು ಈ ಜಾತ್ಯಾತೀತ ಪರಂಪರೆಗೆ ಹೆಸರಾದದ್ದು, ಅದನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲ ವಿಭಾಗದ ಜನರು ನಾವು ಕೆಲಸ ಮಾಡ್ತೇವೆ ಎನ್ನುವಂಥ ಈ ಜಿಲ್ಲೆಯಲ್ಲಿ ಹಾಗೂ ಈ ದೇಶದಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ. ಉದಾಹರಣೆಗೆ ಮಂಡ್ಯ ಜಿಲ್ಲೆಗೆ ಹೇಳೋದಾದರೆ, ಮಂಡ್ಯ ಜಿಲ್ಲೆ ಪ್ರಮುಖವಾಗಿ ಸಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಧಾನವಾಗಿರ್ತಕ್ಕಂಥದ್ದು, ಮತ್ತು ಜೊತೆಗೆ ಶುಗರು. ಇವತ್ತು ಶುಗರು ಅಂದರೆ ಕಬ್ಬು ಬೆಳೆಗಾರರು ಭಾಳ ಸಂಕಷ್ಟದಲ್ಲಿದ್ದಾರೆ, ಹಾಲು ಉತ್ಪಾದಕರು ಭಾಳ ಸಂಕಷ್ಟದಲ್ಲಿದ್ದಾರೆ, ಅದ್ರ ಜೊತೆಯಲ್ಲೇ ರೇಷ್ಮೆ ಬೆಳೆಗಾರರು ತುಂಬ ಸಂಕಷ್ಟದಲ್ಲಿದ್ದಾರೆ. ಇವತ್ತು ರೈತರ ಪ್ರತಿನಿಧಿ ಅನ್ನಿಸ್ಕೊಳ್ತಕ್ಕಂತಹ ಕುಮಾರಸ್ವಾಮಿಯವರು ಕಬ್ಬು ಬೆಳೆಗಾರರ ಹಾಗೂ ಹಾಲು ಉತ್ಪಾದಕರಿರ್ಬೋದು, ರೇಷ್ಮೆ ಬೆಳೆಗಾರಿರ್ಬೋದು, ಒಟ್ಟಾರೆ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ರೂಪಿಸ್ತೇನೆ, ಅವರ ಸಮಸ್ಯೆಗಳನ್ನು ಆಲಿಸ್ತೇನೆ. ಈ ರೀತಿಯಾದಂತಹ ಒಂದು ಕೋಮು ಗಲಭೆಯನ್ನು ಹುಟ್ಟಾಕ್ತಕ್ಕಂತಹ ಒಂದು ಆ ಭಗವಧ್ವಜದ ಹೆಸರಿನಲ್ಲಿ ಈ ರೀತಿ ಕೇಸರ ಸಾಲನ್ನು ಹಾಕೊಂಡು ಜನರನ್ನು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಈ ಥರ ಪ್ರಚೋದನೆ ಮಾಡ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ನರೇಂದ್ರ ಮೋದಿಯವರು
ಏನು ಏನು ಶ್ರೀರಾಮ ಮಂದಿರವನ್ನು ಕಟ್ಟಿದ್ರ ಮುಖಾಂತರವಾಗಿ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಅನ್ನುವಂಥ ಹೆಸರಿನಲ್ಲಿ ಏನು ಬಿಂಬಿಸ್ಲಿಕ್ಕೆ ಕೊಟ್ಟಿದ್ದಾರೋ, ಇದು ಇಡೀ ಜನತೆಗೆ ವಂಚನೆ ಮಾಡ್ತಕ್ಕಂಥದ್ದು. ಮಂತ್ರಾಕ್ಷತೆ ಕೊಡೋದ್ರ ಮುಖಾಂತರ ಆಗಿರ್ಬೋದು, ಆ ಸಿ ಟಿ ರವಿ ಹೇಳ್ದಂಗೆ ಮನೆ ಮನೆಗೆ ಭಗವಧ್ವಜ ಕೊಡೋದ್ರ ಮುಖಾಂತರ ಗ್ರಾಮಗಳ ಅಭಿವೃದ್ಧಿ ಆಗೋದಿಲ್ಲ, ಮನೆಗಳ ಅಭಿವೃದ್ಧಿ ಆಗೋದಿಲ್ಲ. ಇವತ್ತು ಎಷ್ಟೋ ಜನರು ನಿವೇಶನ ರೈತರಿದ್ದಾರೆ, ವಸತಿ ರೈತರಿದ್ದಾರೆ, ಮತ್ತು ಕೂಲಿ ಇಲ್ಲದೇನೆ ಭಾಳಷ್ಟು ಜನ ಇವತ್ತು ವಲಸೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಕೆ ಆರ್ ಪೇಟೆ ಇರ್ಬೋದು, ನಾಗಮಂಗಲದಂತಹ ಕಡೆಗಳಲ್ಲಿ ಬಾಂಬೆಗಳಿಗೆ ಇವತ್ತು ವಲಸೆ ಹೋಗ್ತಾ ಇದ್ದಾರೆ, ಬೆಂಗಳೂರು ಕಡೆಗಳಿಗೆ ಇವತ್ತು ವಲಸೆ ಹೋಗ್ತಾ ಇದ್ದಾರೆ. ವಲಸೆ ಹೋಗ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಇಲ್ಲದೇನೆ ಅಲ್ಲಿ ಅವರು ಒಂದು ರೀತಿ ಅನಾಥ ಪ್ರಜ್ಞೆಯಲ್ಲಿ ಬದುಕ್ತಾ ಅವರ ಹೆಣನು ಸಹ ವಾಪಸ್ ಬರದಿರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗಿಯೂ ಈ ಜೆ ಡಿ ಎಸ್ ಇವತ್ತು ಬಿ ಜೆ ಪಿಯವ್ರ ಜೊತೆ ಸೇರ್ಕೊಂಡು ಈ ಥರ ಒಂದು ಕೋಮು ಪ್ರಚೋದನೆಗೆ ಅವಕಾಶ ಮಾಡಿಕೊಡ್ತಾ ಇರತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗಾಗಿ ಇವರು ನರೇಂದ್ರ ಮೋದಿಯವರು ಚುನಾವಣೆ ಸಂದರ್ಭದಲ್ಲಿ ಕಳೆದ 10 ವರ್ಷದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಈ ರೀತಿ ಮಂತ್ರಾಕ್ಷತೆ ಕೊಡೋದ್ರ ಮುಖಾಂತರನೋ ಭಗವಧ್ವಜ ಕೊಡೋದ್ರ ಮುಖಾಂತರನೋ ಈ ದೇಶದ ಈ ರಾಜ್ಯದ ಈ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನೋಡಿ, ಮಂಡ್ಯ ಎಂದೂ ಸಹ ಕೋಮುವಾದಿ ನೆಲೆಯಾಗಿ ಹುಟ್ಟಿದ್ದಲ್ಲ. ಇಂದಿನ ಪರಂಪರೆ ನಮಗೆ ಮೇಲ್ಕೋಟೆ, ಮೇಲ್ಕೋಟೆಯಲ್ಲಿರ್ತಕ್ಕಂಥದ್ದು ಅಲ್ಲಿಯ ಚಲುರಾಯ ಸ್ವಾಮಿ ಅಂದರೆ ಮಹಮದೀಯ ಧರ್ಮದ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥವನು. ಇದು ಅತ್ಯಂತ ಗಣನೀಯವಾದಂಥ ಸೌಹಾರ್ದತೆಯನ್ನು ಅಂದೇ ತೋರಿಸಿದೆ. ಹಾಗಾಗಿ ಇಲ್ಲಿ ಜಾತ್ಯಾತೀತತೆ ಅಂತನ್ನುವಂಥದ್ದು ಪರಂಪರೆಯಲ್ಲೇ ಹುಟ್ಟಿದಂಥ ನಾಡು. ಇಂಥ ನಾಡನ್ನು ಇವರು ಕೋಮುಗ್ರಸ್ತ ಮಾಡಲಿಕ್ಕೆ ಆರ್ ಎಸ್ ಎಸ್ ಭಾಳ ಕಟಿಬದ್ಧವಾಗಿ ನಿಂತಿದೆ, ಆದರೆ ಇದಕ್ಕೆ ಮಂಡ್ಯ ಜನತೆ ಅವಕಾಶ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂಥ ಶಕ್ತಿಗಳನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಇವತ್ತು ಇಡೀ ಮಂಡ್ಯ ಜಿಲ್ಲೆಯ ಜನ ತಯಾರಿದ್ದಾರೆ. ಹಾಗಾಗಿ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಇವತ್ತು ಏನು ಇಲ್ಲಿ ನಿಂತಿದ್ದೀವೋ ಶ್ರೀರಂಗಪಟ್ಟಣದಲ್ಲಿ, ಇಲ್ಲಿ ಪ್ರಪ್ರಥಮ ಬಾರಿಗೆ ಮುಸ್ಲಿಂ ಶಾಸಕರೇ ಆಯ್ಕೆಯಾಗಿದ್ದಂಥವ್ರು. ಆ ಮುಸ್ಲಿಂ ಶಾಸಕರು ಆಯ್ಕೆಯಾಗಬೇಕು ಅಂತ ಹೇಳಿದ್ರೆ ಯಾವ ಬೇಸಿಕ್ಸ್ ಮೇಲೆ? ಜಾತಿ ಧರ್ಮಗಳನ್ನು ನೋಡಿ ಆಯ್ಕೆ ಮಾಡಿದ್ದಲ್ಲ. ಮತ್ತು ಇಲ್ಲಿ ನಾವು ನಿಂತಿರ್ತಕ್ಕಂಥ ನಾಡು ಟಿಪ್ಪು ನಾಡು. ಟಿಪ್ಪು ಎಂದೂ ಸಹ ಸೌಹಾರ್ದೀಯ ಪರಂಪರೆಯನ್ನು ಎತ್ತಿ ಹಿಡಿದಿರ್ತಕ್ಕಂಥವ್ರು. ಅಂಥ ನಾಡಿನಲ್ಲಿ ಮತ್ತು ಇಡೀ ಟಿಪ್ಪು ಇವತ್ತಿನ ಏನು ಮಂಡ್ಯ ಜಿಲ್ಲೆಯ ಜನ ಕಿಂಚಿತ್ತು ಭೂಮಿಗಳನ್ನ ಹೊಂದಿದ್ದೀವೋ, 80% ಜನ ತುಂಡು ತುಂಡು ಭೂಮಿಗಳನ್ನ ಇಟ್ಕೊಂಡಿದ್ದೀವಿ. ಆ ತುಂಡು ಭೂಮಿಗೆ ಅವತ್ತೇ ಶಾಸನ ಮಾಡಿದಂಥ ಟಿಪ್ಪು ಅವನು ಇಲ್ಲ ಅಂದಿದ್ದರೆ ನಮ್ಮ ಬದುಕೇ ನಾಶ ಆಗ್ತಾ ಇತ್ತು. ಹಾಗಾಗಿ ಅಂಥ ಜೀವ ಕೊಟ್ಟಿರ್ತಕ್ಕಂಥ, ಆ ಜೀವಕ್ಕೆ ಉಳಿಗಾಲ ಕೊಟ್ಟಿರ್ತಕ್ಕಂಥ ಟಿಪ್ಪುವನ್ನು ನಾವು ಮರೀಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಅಂಥ ಟಿಪ್ಪು ಸುಲ್ತಾನ್ ಕೋಟೆ ಒಳಗಡೆ ಈ ಮತಿಜೇಡಿ ಆರ್ ಎಸ್ ಎಸ್ನವರು ಆಂಜನೇಯನ ಟೆಂಪಲ್ ಇದೆ ಅಂತಂತೇಳಿ ಊಹಾಪೋಹಗಳನ್ನು ಎಬ್ಬಿಸ್ತಾ ಇದ್ದಾರೆ. ಇಂಥ ಊಹಾಪೋಹಗಳಿಗೆ ಅರ್ಥ ಇಲ್ಲದೇ ಇರತಕ್ಕಂಥದ್ದು, ಇತಿಹಾಸವನ್ನು ತಿರುಚಲಿಕ್ಕಿರ್ತಕ್ಕಂಥ ಪ್ರಯತ್ನ ನಡೀತಾ ಇರತಕ್ಕಂಥದ್ದು, ಇದು ಸರಿಯಾದಂಥ ಕ್ರಮ ಅಲ್ಲ. ಮಂಡ್ಯ ಜನತೆಯನ್ನು ರಾಷ್ಟ್ರಧ್ವಜ ಇಳಿಸಿ ಭಗವದ್ಧ್ವಜ ಏರಿಸಿದವರು ಎಂಬ ಅಪಖ್ಯಾತಿಯನ್ನು ಮಂಡ್ಯ ಜನತೆ ಮೇಲೆ ಹಾಕಿ ಎಲ್ಲ ಒಂದು ಕಡೆಗೆ ದೇಶದ್ರೋಹಿಗಳು ಒಂದು ರೀತಿಯ ಬಿಂಬಿಸುವಂಥ ಪ್ರಯತ್ನಗಳಾಗ್ತದೆ. ಅವರು ಆರ್ ಎಸ್ ಎಸ್ ಎಂದೂ ಸಹ ರಾಷ್ಟ್ರಧ್ವಜವನ್ನು ಪ್ರೀತಿಸಿದ್ದಲ್ಲ. ಯಾಕೆ ಅಂತೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಿಂದನು ಮತ್ತು ಅದರ ಇತಿಹಾಸನು ನಾವು ಗಮನಿಸಿದಾಗ ಅವರು ಎಂದೂ ಸಹ ರಾಷ್ಟ್ರಪ್ರೇಮಿಗಳೇ ಅಲ್ಲ. ಯಾಕೆ ಅಂತೇಳಿದ್ರೆ ಬ್ರಿಟಿಷರವರಿಗೆ ಗುಲಾಮರಾಗಿ ಬದುಕಿದಂಥವ್ರು. ಅವರು ಈ ರಾಷ್ಟ್ರದ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇಲ್ಲಿರ್ತಕ್ಕಂಥವ್ರು. ನಿಜ ಹೇಳಬೇಕಂತಂತೇಳಿದ್ರೆ ರಾಷ್ಟ್ರಪ್ರೇಮದ ಉಸಿ ರಾಷ್ಟ್ರಪ್ರೇಮದ ಹೆಸರಿನಲ್ಲಿ ಅವರು ನಾಟಕೀಯ ರಂಗವನ್ನು ಆಡ್ತಾ ಇರ್ತಕ್ಕಂಥದ್ದು. ಆದರೆ ಭಾರತ ಎಂದೂ ಸಹ ಸ್ವಾತಂತ್ರ್ಯ ಪಡೆದ ಮೇಲೂ ಸಹ ತ್ರಿವರ್ಣ ಧ್ವಜಕ್ಕೆ ಅತ್ಯಂತ ಮಾತು ಇರತಕ್ಕಂಥದ್ದು, ಅಲ್ಲಿಂದ ಈ ಕಡೆಗೆ ನಾವು ಸಂವಿಧಾನವನ್ನು ಅಂಗೀಕಾರ ಮಾಡ್ಕೊಂಡಿರ್ತಕ್ಕಂಥವ್ರು. ಅದೇ ಆರ್ ಎಸ್ ಎಸ್ ಎಂದೂ ಸಹ ಈ ಭಾರತದ ಸಂವಿಧಾನವನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲದೇ ಅದನ್ನು ತಿರುಚಲಿಕ್ಕಿರ್ತಕ್ಕಂಥ ಪ್ರಯತ್ನ ನಡೀತಾ ಇರ್ತಕ್ಕಂಥದ್ದು. ಅಂಥ ಶಕ್ತಿಗಳನ್ನ ಇನ್ನು ಮುಂದೆನೂ ಸಹ ಅವಕಾಶ ಕೊಡದೇ ಇಲ್ಲಿಯ ಜನ ತಿರಸ್ಕರಿಸ್ತಾರೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ರಾಷ್ಟ್ರಧ್ವಜವನ್ನು ಇಳಿಸಿ ಭಗವಧ್ವಜ ಏರಿಸುವಂಥದ್ದು ಸರಾಸರಿ, ಅದು ತಪ್ಪು. ಎಲ್ಲ ಯಾವುದೇ ಕಾರಣದಿಂದ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಹಾಗೆ. ಅದು ಭಗವಧ್ವಜ ಅವರವರ ಧಾರ್ಮಿಕ ಸಂಕೇತ, ಅದು ಧರ್ಮದ ಕಾರ್ಯಕ್ರಮಗಳಲ್ಲಿ ಆಚರಿಸ್ಕೋಬೇಕೆ ವಿನಃ ಸಾರ್ವಜನಿಕವಾಗಿ ರಾಷ್ಟ್ರಧ್ವಜದ ಸಮಾನತೆಯನ್ನು ಅದಕ್ಕೆ ಕೊಡೋಕ್ಕಾಗಲ್ಲ. ನಾವು ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಆಂಜನೇಯ ದೇವಸ್ಥಾನಗಳಿದೆ, ರಾಮದೇವರ ದೇವಸ್ಥಾನಗಳಿದೆ, ಅದೆಲ್ಲವನ್ನು ಕೂಡ ಗೌರವಿಸ್ತೀವಿ, ಎಲ್ಲ ಜನತೆಯು ಕೂಡ ಗೌರವಿಸ್ತಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಅವರು ಮಾಡ್ತಾ ಇರುವಂಥದ್ದು
ಅದರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತೆ ನನಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.